ಅದು ರಕ್ತ ಚರಿತ್ರೆ ಇರುವಂತಹ ತಾಲೂಕು ಆ ತಾಲೂಕಿನಲ್ಲಿ ಒಂದಲ್ಲ ಒಂದು ದುರ್ಘಟನೆ ನಡೆಯತಾನೆ ಇರುತ್ತೆ ಇನ್ನು ತುರ್ತು ಸೇವೆಗೆ 108 ಕ್ಕೆ ಕರೆ ಮಾಡಿದ್ರೆ ಸೀದಾ ಸ್ಮಶಾನಕ್ಕೆ ಕರೆದುಕೊಂಡು ಹೋಗಲು 108 ಬರುವ ವ್ಯವಸ್ಥೆ ಆಗಿದೆ ಏನಪ್ಪಾ ಇದು ಹೇಗೆ ಹೇಳ್ತಾ ಇದ್ದಾರೆ ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಜನರ ಆರೋಗ್ಯದ ದೃಷ್ಟಿಯಿಂದ ಅತೀವ ಕಾಳಜಿ ವಹಿಸಿ ತುರ್ತು ಸಮಯಕ್ಕೆ ತುರ್ತು ಚಿಕಿತ್ಸೆಗಾಗಿ 108 ಆರೋಗ್ಯ ಕವಚದ ಯೋಜನೆ ರಾಜಹುಲಿ ಸರ್ಕಾರ 2008 ರಲ್ಲಿ ರೂಪಿಸಿದೆ ಈ ಯೋಜನೆ ನೆಂಬೇನಾಡಿನಲ್ಲಿ ಭೀಮಿಯ ದಡದಲ್ಲಿ ಹಳ್ಳ ಹಿಡಿದು ಹೋಗ್ತಾ ಇದೆ ಒಂದು ಕಡೆ ರಾಕ್ಷಸ ಅವತಾರದಲ್ಲಿ ಮಹಾಮಾರಿ ಕೊರೋನಾ ಕಾಟ ಇನ್ನೊಂದು ಕಡೆ ಕೊರೋನಾ ರೋಗ ತಪ್ಪಿಸಿಕೊಳ್ಳಲು ಲಾಕ್ ಡೌನ್ ಕಾಟ ಇದರ ಮಧ್ಯೆ ಆರೋಗ್ಯದಲ್ಲಿ ತುರ್ತು ಏರುಪೇರಾದರೆ ಖಾಸಗಿ ವಾಹನವೂ ಇಲ್ಲ ಸರ್ಕಾರಿ ವಾಹನವೂ ಇಲ್ಲ ಹೌದು ನೆಂಬೇನಾಡಿನ ಖ್ಯಾತಿಯ ಭವಿಷ್ಯದ ಜಿಲ್ಲಾ ಕೇಂದ್ರವಾಗಿ ಬೆಂಬಿತಗೊಂಡಿರುವ ಎಂಡಿ ತಾಲೂಕಿನ ಜನರಿಗೆ ಸಂಜೀವಿನಿಯಾಗಿ ಕಾರ್ಯನಿರ್ವಹಿಸಬೇಕಾಗಿದ್ದ ಆರೋಗ್ಯ ಕವಚ ವಾಹನಗಳು ಒಂದು ಕಡೆ ದುರಸ್ತಿಯ ಹೆಸರಲ್ಲಿ 6 ತಿಂಗಳಿನಿಂದ ಮಾಯವಾಗಿದೆ ಇನ್ನೊಂದು ಕಡೆ ಕಟ್ಟಕಡಿಯ ಹಳ್ಳಿಗೆ ತುರ್ತು ಸೇವೆಗಳು ಮರಿಚಿಕೆಯಾಗುತ್ತಿವೆ ವಿಜಯಪುರ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚಿನ ಜನಸಂಖ್ಯೆ ವಿಶಾಲ ವಿಸ್ತೀರ್ಣ ಹೊಂದಿದ್ದ ದೊಡ್ಡ ತಾಲೂಕು ಇದಾಗಿದ್ದು ಮಹಾರಾಷ್ಟ್ರದ ಗಡಿಗೆ ಅಂಟಿಕೊಂಡ ಎಂಡಿ ತಾಲೂಕಿನ ಆರೋಗ್ಯ ಕವಚ ವಾಹನದ ಗೋಳಿನ ಕಥೆಯಾಗಿದೆ ಒಂದು ಕಡೆ ಮಹಾರಾಷ್ಟ್ರ ಗಡಿ ಇನ್ನೊಂದು ಕಡೆ ಭೀಮಾತೀರದ ಕಟ್ಟಕಡಿಯ ಗ್ರಾಮಗಳಿಗೆ ಆರೋಗ್ಯ ಕವಚ ವಾಹನಗಳ ಸೌಲಭ್ಯಗಳು ಸಿಗ್ತಾ ಇಲ್ಲ ಎನ್ನುವುದು ದುರ್ದೈವದ ಸಂಗತಿ ತಾಲೂಕಿನ ಭೀಮಾತೀರದ ಅಡಿಯಲ್ಲಿ ಬರುವ ಶಿರಗೂರ ಗುಬ್ಬೇವಾಡ ಅರಗಖೇಡ ಚಿಕ್ಕಮಣ್ಣೂರ ಬುಯ್ಯಾರ ಖೇಡಗಿ ಗ್ರಾಮದ ಜನರಿಗೆ ಆಕಸ್ಮಿಕವಾಗಿ ಜರುಗುವ ಘಟನೆಗಳಿಗೆ 108 ವಾಹನ ಸಿಗೋದು ದುರ್ದೈವದ ಸಂಗತಿ ಒಂದು ವೇಳೆ ಸಿಗುತ್ತೆ ಅಂತಂದ್ರೆ ಸುಮಾರು 60 ಕಿಲೋಮೀಟರ್ ಕ್ಕಿಂತ ಹೆಚ್ಚಿನ ದೂರದಿಂದ ಹೊರತಿ ಜಳಕಿ ತಾಂಬಾ ವಲಯದಿಂದ ಕ್ರಮಿಸಿ ರೋಗಿಗಳನ್ನ ಜಿಲ್ಲಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮಹಾಮಾರಿ ಕೋವಿಡ್-19 ಅನ್ನುವ ಒಂದು ಮಹಾರೋಗ ಕೂಡ ಬಹಳ ಇದು ಹರಡಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಹರಡಿ ಈಗ ಏನಾಗಿದೆಪ್ಪ ಅಂದ್ರೆ ಈ ಒಂದು ಇಂಡಿ ತಾಲೂಕಿನ ಒಂದು ಆಸ್ಪತ್ರೆಯಲ್ಲಿ ಇನ್ನು ಜನರಿಗೆ ತರಲು ವ್ಯವಸ್ಥೆ ಇರೋದಿಲ್ಲ ಯಾಕೆ 108 ಗಾಡಿ ಒಂದು 5-6 ತಿಂಗಳ ಗತಿಸೋರು ಕೂಡ ಅದು ರಿಪೇರಿಯಲ್ಲಿ ಇರುತ್ತೆ ಅಂತ ಹೇಳಿ ಅಲ್ಲೇ ಇಟ್ಟದ್ದು ಹಾಗಾಗಿ ಇದು ಇಂಡಿ ಮಹಾರಾಷ್ಟ್ರ ಬಾರ್ಡರ್ ಸ್ವಲ್ಪ ಬಹಳ ದೂರ ಇರೋ ಸಂಬಂಧ ಹಳ್ಳಿಯಿಂದ ಬರ್ಲಕ್ಕೆ ಇಲ್ಲಿ ಜನರಿಗೆ ಆ ವ್ಯವಸ್ಥೆ ಯಾವುದೂ ಇರೋದಿಲ್ಲ ಯಾಕಂದ್ರೆ ಇಲ್ಲಿ ಸರ್ಕಾರ ದವಾಖಾನೆಗೆ ಬರೋರು ಸುರಕ್ಷಿತ ಜನಾಂಗದವರು ಮತ್ತು ಹಿಂದುಳು ಜನಾಂಗದವರು ಆದರೆ ಅವರಿಗೆ ಕೋವಿಡ್ ಇರೋ ಸಂಬಂಧ ಗಾಡಿ ಮೋಟರ್ ಬಂದ್ ಆದ ಸಂಬಂಧ ಅವ್ರಿಗೆ ಬಸ್ ಗಿಸ್ ಎಲ್ಲ ಬಂದ್ ಇರೋ ಸಂಬಂಧ ಅದರ ಅವಶ್ಯಕತೆಯೇ 108 ಗಾಡಿ ಇವತ್ತು ಪಕ್ಕದಾಗ ತಾಂಬದಲ್ಲಿರುವಂಥ ಗಾಡಿನೂ ಅದೇ ಪರಿಸ್ಥಿತಿ ಆಗ್ಯದ ಹಾಗಾಗಿ ಆ ಏನು 108 ಗಾಡಿ ಅದಾವ ಸಂಪೂರ್ಣವಾಗಿ ಜಖಮಗ್ಯಾವ ಯಾಕಂದ್ರೆ ಅವರು ಟಯರ್ ನೋಡಿರಿ ಅವು ಪೂರಾನೂ ಟಯರ್ದಾಗ ಏನೂ ಉಳಿದಿಲ್ಲ ಅದು ತಂತದ್ದು ಮತ್ತು ಜೊತೆಗೆ ಒಳಗೆ ಏನಾದರೂ ಕಿಟ್ ಏನೂ ಇಲ್ಲ ಯಾಕಂದ್ರೆ ಅದು ಒಂದು 407 ಅಂತ ಗಾಡಿ ಅಂತ ವ್ಯವಸ್ಥೆ ಕೂಡ 108 ಗಾಡಿ ಆಗಿದೆ ಹಾಗಾಗಿ ಸರ್ಕಾರ ಸಂಪೂರ್ಣವಾಗಿ ಆ 108 ಗಾಡಿ ಮ್ಯಾಗ ಏನು ನಿಗಾ ಇಡಬೇಕಾಗಿತ್ತು ಅದು ಸಂಪೂರ್ಣವಾಗಿ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ವಿಫಲಾಗಿದೆ ಕೂಡ ಅಂತ ಹೇಳಿ ನಾನು ಇವತ್ತು ಆಗ್ರಹಪಡಿಸ್ತಾ ಇದ್ದೀನಿ ಇಂಡಿ ಮತ್ತು ಚಡಚುನ ತಾಲೂಕು ಸೇರಿ 421,000ಕ್ಕಿಂತ ಹೆಚ್ಚಿನ ಸಂಖ್ಯೆ ಇದೆ ಇದಕ್ಕೆ ಕೇವಲ 5 ಮಾತ್ರ 108 ಆರೋಗ್ಯ ಕವಚ ವಾಹನಗಳಿವೆ ಇನ್ನು ಎಂಡಿ ನಗರಕ್ಕೆ ಸಂಬಂಧಿಸಿದಂತೆ ಒಂದು ವಾಹನ 6 ತಿಂಗಳಿಂದ ದುರಸ್ತಿ ಹೆಸರಲ್ಲಿ ವಾಣಿಜ್ಯ ನಗರಿಗೆ ಕಳುಹಿಸಲಾಗಿದೆ ಇನ್ನು ತಾಂಬಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ವಾಹನ
ಕೂಡ ಒಂದು ವಾರದಿಂದ ನಿಂತಲ್ಲೇ ನಿಂತಿದೆ. ಇನ್ನುಳಿದ ಮೂರು ವಾಹನಗಳು ಟೈರ್ ಸವೆದು ತಂತಿ ಕಾಣಿಸುತ್ತಿದೆ. ಲೈಫ್ ಸೇವಿಂಗ್ ಕಿಟ್ ತುರ್ತು ಅಗತ್ಯ ಅವಶ್ಯಕತೆ ಇರುವ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋದು ರಾಜಹುಲಿ ಸರ್ಕಾರಕ್ಕೆ ಮುಜುಗರದ ಸಂಗತಿ. ಯಾವಾಗ ಯಾವ ಪರಿಸ್ಥಿತಿ ಕೈಕೊಡುತ್ತೋ ಭಗವಂತನೇ ಬಲ್ಲ. ನಾನು ಡಾಕ್ಟರ್ ಅರ್ಚನಾ ಕುಲಕರ್ಣಿ, ತಾಲೂಕು ವೈದ್ಯ ಅಧಿಕಾರಿ. ಹೇಳೋದೇನೆಂದರೆ 108 ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಮ್ಮ ತಾಲೂಕಿನಲ್ಲಿ 5 108 ಗಳಿದ್ದಾವೆ. ಅದರಲ್ಲಿ ತುರ್ತಾಗಿ ದುರಸ್ತಿಯಲ್ಲಿ ಆಗಿ ಅವು ಸ್ಟಕ್ ಆಗಿ ನಿಂತಿರೋದು 2, ಒಂದು ತಾಂಬಾ ಮತ್ತು ಒಂದು ಜನರಲ್ ಹಾಸ್ಪಿಟಲ್ದು. ಜನರಲ್ ಹಾಸ್ಪಿಟಲ್ದು ಈಗಾಗಲೇ ಅದನ್ನು ರಿಪೇರಿಗಾಗಿ ಹುಬ್ಳಿಗೆ ಕಳಿಸಿದ್ದಾರೆ ಅಂತ ಅಲ್ಲಿಯ CMO ಸರ್ ಹೇಳಿದ್ದಾರೆ. CMO ಡಾಕ್ಟರ್ ಕೊಳೆಕರ್ ಅವರು ಈಗಾಗಿ ತಿಳಿಸಿದರು. ಇನ್ನು ಒಂದು ಅಲ್ಲಿದು ತಾಂಬಾರ್ದು ಅವರು ಟೈರ್ಗಳೆಲ್ಲೂ ಹಾಳಾಗಿದ್ದರಿಂದ ಗಾಡಿ ಅದನ್ನು ಓಡಿಸಲು ಸಾಧ್ಯವಿಲ್ಲದ ಕಾರಣ ಅದನ್ನು ಗಾಡಿಗೆ ಥಾಲಿಗಳನ್ನು ಹಾಕಲು ರಿಕ್ವೆಸ್ಟ್ ಮಾಡಿ ಡಿಸ್ಟಿಕ್ಕಿಗೆ ಲೆಟ್ರ್ ಬರೆದಿದ್ದನ್ನು ಮಾಹಿತಿ ಇದೆ. ಹಾಗೆ ಅದರಂತೆ ಅವರು ಅದರ ಜೊತೆ ಸ್ಪಂದನ ಮಾಡಿ ಅದು ಅಲ್ಲಿ ಥಾಲಿಗಳು ಹಾಕಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನುಳಿದ ಮೂರು ವೆಹಿಕಲ್ಗಳಿಗೂ ತುಂಬ ಅಸ್ತವ್ಯಸ್ತ ಇರುವುದನ್ನು ಕಂಡು ಬರ್ತಾ ಇದೆ. ಅದರ ಬಗ್ಗೆ ಮುಂದುವರಿಸಿ ನಾನು ನನ್ನ ಮೇಲಾಧಿಕಾರಿಗಳಿಗೆ ಪತ್ರದ ಮೂಲಕ ಮತ್ತು ಫೋನ್ ಮೂಲಕ ತಿಳಿಸಿ ಅದರ ವ್ಯವಸ್ಥೆ ಮಾಡಲು ಪ್ರಯತ್ನಿಸುತ್ತೇನೆ. ರೋಗದಿಂದ ಹೈರಾಣಾದ ಜನರಿಗೆ ಭರವಸೆಯ ಬೆಳಕು ಅವಶ್ಯಕತೆ ಇದೆ. ಭೀಮಾ ತೀರದ ಜನತೆಯ ಆರೋಗ್ಯದ ದೃಷ್ಟಿಯಿಂದ ಸ್ಥಳೀಯ ಶಾಸಕರು ಸರ್ಕಾರದ ಮೇಲೆ ಒತ್ತಡ ಹೇರುವ ಮೂಲಕ ಹೊಸ ತುರ್ತು ಸೇವೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವ, COVID-19 ಸ್ಥಿತಿಯಲ್ಲೂ ಒಳ್ಳೆಯ ಆಡಳಿತ ನೀಡಬೇಕಿದೆ ಎನ್ನುವುದು ಗ್ರಾಮಸ್ಥರ ಆಶಯ. ಶಂಕರ್ ಜಮಾಧಾರ, ಎಕ್ಸ್ಪ್ರೆಸ್ ಟಿವಿ, ಇಂಡಿಯಾ.